ಸ್ವಾಗತ ಇದೆ ಟಿ ನ್ಯೂಸ್ ಬಿಜಾಪುರ್ ನಾನು ಅಶೋಕ್ ಕಟ್ಟಿಮನಿ ಜಲಪೀಳಿಸಿದ ಮಚ್ಚು ಲಾಂಗು ರೌಡಿ ಶೀಟರ್ ಹತ್ಯೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಮತ್ತೆ ಮಚ್ಚು ಲಾಂಗು ಜಳಪೀಳಿಸಿದ್ದು ಭಾನುವಾರಾತ್ರಿ ರೌಡಿ ಶೀಟರನ್ನು ಬರಬರವಾಗಿ ಹತ್ಯೆ ಮಾಡಲಾಗಿದೆ ತಾಲೂಕಿನ ಹಡೇನಹಳ್ಳಿ ಗ್ರಾಮದ ಹರೀಶ್ ಎಂಬ ಮೂವತ್ನಾಲ್ಕು ವಯಸ್ಸಿನ ಕೊಲೆಯಾದ ರೌಡಿ ಶೀಟರ್ ಜೊತೆಯಲ್ಲಿ ಕುಡಿದು ಸ್ನೇಹಿತರೇ ಹರೀಶ ಪಾಲಿಗೆ ದುಷ್ಕ ದುಶ್ಮನಿಗಳಾಗಿದ್ದು ತಲೆ ಮರೆಸಿಕೊಂಡಿರುವ ನಾಗ ಹಾಗೂ ಇತರರು ಬಂಧನಕ್ಕೆ ಪೊಲೀಸರು ಬಲಿ ಬೀಸಿದ್ದಾರೆ ಊರಿನಲ್ಲಿ ಸೌಮ್ಯ ಸ್ವಭಾವನಾಗಿದ್ದ ಹರೀಶ್ ಎಣ್ಣೆ ಕುಡಿದರೆ ಸಾಕು ತಾನೇ ಡೌನ್ ಅಂತ ಮೆರೆತಾ ಇದ್ದ ಈ ಹಿಂದೆ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲು ಸಹ ಸೇರಿದ್ದ ಕೆಲ ತಿಂಗಳಿಂದ ಸೈಲೆಂಟ್ ಆಗಿದ್ದ ಚನ್ನರಾಯಪಟ್ಟಣದಲ್ಲಿ ಮತ್ತೆ ರೌಡಿನೊಬ್ಬನ ಎತ್ತರು ಹರಿದಿದೆ ತಾಲೂಕಿನ ಹಡೇನಮ್ಮಹಳ್ಳಿ ಗ್ರಾಮದ ಹರೀಶ್ ಎಂಬಾತನನ್ನು ಭಾನವರಾತ್ರಿ ಬರಬರವಾಗಿ ಹತ್ಯೆ ಮಾಡಲಾಗಿದೆ ಹರೀಶ್ ತನ್ನ ಸ್ನೇಹಿತರಾದ ಒಂದೇ ಊರಿನ ನಾಗ ಮೈದಾನ ಮಂಜು ಜೊತೆ ಭಾನವರಾತ್ರಿ ಚನ್ನರಾಯಪಟ್ಟಣದ ಹೃದಯ ಭಾಗದಲ್ಲಿರುವ ಎಸ್ಆರ್ಎಸ್ ಲಾಜ್ನಲ್ಲಿರುವ ಎಂ ಎಸ್ ಬಾರ್ನಲ್ಲಿ ಕಂಠಪೂರ್ತಿ ಕುಡಿದಿದ್ದಾರೆ ಅದಾದ ಬಳಿಕ ಕೆಲವರು ಹೊರ ಹೋಗಿದ್ದರು ನಾಗ ಮತ್ತು ಇತರರು ಹರೀಶ್ ಜೊತೆಯಲ್ಲೇ ಇದ್ದರು ಈ ಸಂದರ್ಭದಲ್ಲಿ ಏನಾಯಿತೋ ಏನೋ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಎಲ್ಲರೂ ಕುಡಿದು ಬಾರಿನಿಂದ ಬರೆದಿದ್ದಂತೆಯೇ ಜೊತೆಯಲ್ಲಿದ್ದವರೇ ಹರೀಶ್ನಿಗೆ ಕೆಡ್ಡ ತೋಡಿದ್ದಾರೆ ಹರೀಶ್ನನ್ನು ಮುಗಿಸಬೇಕು ಎಂದು ಮೊದಲೇ ಪ್ಲಾನ್ ಮಾಡಿಕೊಂಡು ಬಂದಿದ್ದ ನಾಗ ಆ್ಯಂಡ್ ಗ್ಯಾಂಗ್ ಹರೀಶ್ಗೆ ಮಾರಕಾಸ್ತ್ರಗಳಿಂದ ಹೊಡೆದು ಸಾಯಿಸಿ ಪರಾರಿಯಾಗಿದ್ದಾರೆ ಟೌನ್ಗೆ ಹೋಗಿ ಬರುತ್ತಾನೆ ಎಂದು ಮನೆಯಿಂದ ಬಂದ ಹರೀಶ್ ಮತ್ತೆ ಮನೆಗೆ ಹೋಗಲೇ ಇಲ್ಲ ಈ ಘಟನೆಯನ್ನು ಸಹಜವಾಗಿಯೇ ಪಟ್ಟಣದ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ ಘಟನೆ ತಿಳಿಯುತ್ತಿದ್ದಂತೆ ಎಸ್ಪಿ ಡಾಕ್ಟರ್ ಪ್ರಕಾಶ್ ಗೌಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ನಡೆಸಿದರು ರೌಡಿ ಶೀಟರ್ ಹತ್ಯೆ ಬಗ್ಗೆ ಸುಳಿವು ಸಿಕ್ಕಿರುವುದರಿಂದ ಕೊಲೆ ಘಡಕರು ಬಂಧನಕೆರೆ ಪೊಲೀಸರು ಬೆಲೆ ಬೀಸಿದ್ದಾರೆ ಇತ್ತಿಗಷ್ಟೇ ಲವ್ ಮ್ಯಾರೇಜ್ ಆಗಿದ್ದ ಹರೀಶ್ ಊರಲ್ಲಿ ಸೌಮ್ಯನಂತೆ ಇದ್ದ ಆದರೆ ಚನ್ನರಾಯ ಬಂದು ಪುಂಡ ಪೋಖರಿಗಳ ಜೊತೆ ಸೇ ಸೇರಿ ಎಣ್ಣೆ ಕುಡಿದರೆ ಮುಗಿದು ಹೋಯಿತು ಬಾಡಬಾರದ ಕೆಟಲೆಗಳನ್ನು ಇಳಿಯುತ್ತಿದ್ದ ಬೆದರಿಸಿ ಹಣ ವಸೂಲಿ ಮಾಡೋದು ಹೋಟೆಲ್ ಅಥವಾ ಬಾರ್ನಲ್ಲಿ ಮದ್ಯಪಾನ ಮಾಡಿದರೆ ಬಿಲ್ ಕೊಡದೆ ದಾದಾಗಿರಿ ಮಾಡೋದು ಅಷ್ಟೇ ಏಕೆ ಒನ್ ಒಂಟಿ ಸ್ಥಳಗಳಲ್ಲಿ ಅಪಾಯಕರನ್ನು ಬೆದರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಇಷ್ಟು ಮಾತ್ರವಲ್ಲ ಎರಡು ವರ್ಷಗಳ ಹಿಂದೆ ಒಂದು ಕೊಲೆ ಕೇಸ್ನಲ್ಲಿ ಎ ಒನ್ ಆರೋಪಿಯಾಗಿ ಐದು ತಿಂಗಳು ಸೆರೆವಾಸ ಅನುಭವಿಸಿದ್ದ ಇದಲ್ಲದೆ ಕೊಲೆ ಯತ್ನ ಮತ್ತು ದರೋಡೆ ಪ್ರಕರಣಗಳು ಈತನ ಮೇಲಿದ್ದವು ವಯಸ್ಸು ಮೂವತ್ತೈದು ಆಟೋ ಮುನ್ನವೇ ರೌಡಿ ಹೊರಟಿದ್ದವನನ್ನು ಹತ್ತಿರವೇ ಖತ ಮಾಡಿದ್ದಾರೆ ಹರೀಶ್ ಎಂಬ ಕ್ರಿಮಿನಲ್ ಎಂದರೆ ಎರಡು ವರ್ಷ ಹಿಂದೆ ಸ್ನೇಹಿತನನ್ನೇ ಮರ್ಡರ್ ಮಾಡಿ ಮೃತದೇಹವನ್ನು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಮಧ್ಯೆ ಹಾಕಿ ಅಪಘಾತವಾಗಿದೆ ಎಂದು ಬಿಂಬಿಸಲು ಯತ್ನಿಸಿದ್ದ ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಇದು ಅಪಘಾತವಲ್ಲ ಕೊಲೆ ಎಂಬ ಮರದಿ ಬಂದ ನಂತರ ಅಂಧರಾಗಿದ್ದ ಕೊಲೆ ಆರೋಪದಲ್ಲಿ ಬಿಡುಗಡೆದ ಆರೇ ತಿಂಗಳಲ್ಲಿ ಆತನನ್ನೇ ಕೊಂದು ಮುಗಿಸಲಾಗಿದೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನು ರಚಿಸಲಾಗಿದ್ದು ಶೀಘ್ರ ಕೊಲೆ ಗಡಕರನ್ನು ಬೆಲೆ ಹೆಕ್ಕುವ ವಿಶ್ವಾಸವನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಮತ್ತೆ ಸುದ್ದಿಗಾಗಿ ನೋಡ್ತಾರೆ ಟಿ ನ್ಯೂಸ್ ಬಿಜಾಪುರ್